ಹಲೋ, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಒಂದು ಸ್ವೀಟನ್ನು ಮಾಡ್ತಾ ಇದ್ದೇನೆ. ಇದು ಅಂಗನವಾಡಿಯಲ್ಲಿ ಸಿಗುವಂತಹ ಇದು ಪೌಡರ್, ಇದಕ್ಕೆ ಪುಷ್ಟಿ ಅಂತ ಹೇಳ್ತಾರೆ. ಇದರಿಂದ ನಾನೊಂದು ಸ್ವೀಟನ್ನು ಮಾಡ್ತಾ ಇದ್ದೇನೆ ಇವತ್ತು. ಇವಾಗ ನಾನು ಇದನ್ನು ಈ ಸ್ವೀಟನ್ನು ಹೇಗೆ ಮಾಡೋದು ಅಂತ ನಾನು ಇವಾಗ ತೋರಿಸ್ಕೊಡ್ತೇನೆ. ಈ ರೀತಿಯಾಗಿ ಈ ಪೌಡರ್ನ ನಾನು ಹಾಕ್ತಾ ಇದ್ದೇನೆ. ನೋಡಿ, ಇಷ್ಟು ಪೌಡರನ್ನು ಹಾಕಿದ್ದೇನೆ, ಇಷ್ಟು ಸಾಕು. ಇವಾಗ ಈ ಪೌಡರನ್ನು ಫ್ರೈ ಮಾಡ್ಕೊಳ್ಬೇಕು. ಬನ್ನಿ, ಹೇಗೆ ಅಂತ ತೋರಿಸ್ಕೊಳ್ತೇನೆ. ಇದನ್ನು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದು ಕಲರ್ ಚೇಂಜ್ ಆಗಬೇಕು, ಅಷ್ಟು ಫ್ರೈ ಮಾಡಿಕೊಂಡ್ರೆ ಆಯಿತು, ಕಲರ್ ಚೇಂಜ್ ಆಗುವಷ್ಟರಲ್ಲಿ. ಸ್ವಲ್ಪ ಲೋ ಫ್ಲೇಮಲ್ಲೇ ಇರಬೇಕು ಗ್ಯಾಸ್, ಫಾಸ್ಟ್ ಇರಬಾರ್ದು, ಅದು ಮತ್ತೆ ಬೇಗ ಇದಾಗ್ತದೆ, ಬ್ಲ್ಯಾಕ್ ಕಪ್ಪಾಗ್ತದೆ. ಹಾಗೆ ಈ ರೀತಿಯಾಗಿ ಫ್ರೈ ಮಾಡಿಕೊಂಡ್ರೆ ಆಯಿತು. ಇದು ತುಂಬ ಈಸಿಯಾಗಿ ಆಗುವ ರೆಸಿಪಿ. ಇದು ನಮಗೆ ಯಾರೆಲ್ಲ ಮನೆಯಲ್ಲಿ ಹೀಗೆ ಡೆಲಿವರಿ ಆಗಿರ್ತಾರೆ, ಸಣ್ಣ ಮಕ್ಕಳಿರುವ ಮನೆಯಲ್ಲಿ ಈ ರೀತಿ ನಮಗೆ ಅಂಗನವಾಡಿಯಲ್ಲಿ ಸಿಗ್ತದೆ. ಇದು ನಾರ್ಮಲಾಗಿ ಸಣ್ಣ ಮಕ್ಕಳು ಇದನ್ನು ಹೀಗೆ ಪೌಡರ್ ಡೈರೆಕ್ಟ್ ಕೊಟ್ಟರೆ ತಿನ್ನೋದಿಲ್ಲ ಮಕ್ಕಳು. ಇದರಿಂದ ಏನಾದರೂ ಸ್ವೀಟ್ ಅಥವಾ ಏನಾದರೂ ಮಾಡಿಕೊಟ್ರೆ ಮಕ್ಕಳದನ್ನು ಇಷ್ಟಪಟ್ಟು ತಿಂತಾರೆ. ಮತ್ತು ಇದು ತುಂಬ ಈಸಿ ಕೂಡ ಇದು ರೆಸಿಪಿ ಮಾಡಲಿಕ್ಕೆ. ಮತ್ತು ಇದು ಹೆಲ್ತಿಗೆ ಕೂಡ ತುಂಬ ಒಳ್ಳೆಯದಿದು, ಯಾಕಂದರೆ ಇದರಲ್ಲಿ ತುಂಬ ಬೆನಿಫಿಟ್ ಇರ್ತದೆ. ಇದರಲ್ಲಿ ಮತ್ತು ತುಂಬ ಧಾನ್ಯವನ್ನು ಬಳಸಿ ಮಾಡುವಂತಹ ಪೌಡರ್ ಇದು, ಹಾಗಾಗಿ ಮಕ್ಕಳಿಗೆ ಆಗಲಿ ದೊಡ್ಡವರಿಗೆ ಕೂಡ ಇದು ತುಂಬ ಹೆಲ್ತಿಗೆ ಒಳ್ಳೆಯದು. ಹಾಗೆ ಈ ರೀತಿಯಾಗಿ ಫ್ರೈ ಮಾಡಿಕೊಂಡ್ರೆ ಆಯಿತು. ನೋಡಿ, ಇಷ್ಟು ಕಲರ್ ಚೇಂಜ್ ಆಗಿದೆ. ಇಷ್ಟು ಕಲರ್ ಚೇಂಜ್ ಆಗುವಷ್ಟು ಫ್ರೈ ಮಾಡಿದ್ರೆ ಸಾಕು. ಇನ್ನು ನಾನು ಗ್ಯಾಸನ್ನು ಆಫ್ ಮಾಡ್ಕೊಳ್ತೇನೆ, ಇಷ್ಟು ಫ್ರೈ ಆದರೆ ಸಾಕು. ಓಕೆ, ಇವಾಗ ಒಂದು ಪಾತ್ರೆಯನ್ನು ನಾನು ಗ್ಯಾಸ್ ಮೇಲೆ ಇಡ್ತಾ ಇದ್ದೇನೆ, ಗ್ಯಾಸ್ ಸ್ಟೋವ್ ಮೇಲೆ ಇಡ್ತಾ ಇದ್ದೇನೆ. ಇವಾಗ ಇದರಲ್ಲಿ ನಾವು ಬೆಲ್ಲವನ್ನು ಹಾಕಬೇಕು. ನಾನಿವಾಗ ಒಂದು ಕಪ್ ಆಗುವಷ್ಟು ಬೆಲ್ಲವನ್ನು ಹಾಕ್ತಾ ಇದ್ದೇನೆ, ವಾಲೆ ಬೆಲ್ಲ. ಇದು ಸಹ ಈಸಿಯಾಗಿ ಅಂಗನವಾಡಿಯಲ್ಲೇ ಸಿಗ್ತದೆ. ಈ ಬೆಲ್ಲಕ್ಕೆ ನಾನಿವಾಗ ಸ್ವಲ್ಪ ಆ ಬೆಲ್ಲ ಮುಳುಗುವಷ್ಟು ನಾನು ನೀರನ್ನು ಹಾಕ್ತಾ ಇದ್ದೇನೆ. ನೋಡಿ, ಇಷ್ಟು ನೀರು ಹಾಕಿದ್ರೆ ಸಾಕು. ಇದನ್ನಿವಾಗ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಈ ರೀತಿಯಾಗಿ ಇದು ಬೆಲ್ಲ ಸ್ವಲ್ಪ ಕರಗಬೇಕು, ಕಂಪ್ಲೀಟಾಗಿ ಕರಗಬೇಕಂತ ಇಲ್ಲ. ಮತ್ತು ನಾನು ಒಂದು ಕಪ್ಪು ಬೆಲ್ಲದಲ್ಲಿ ಕಂಪ್ಲೀಟ್ ಹಾಕಲಿಲ್ಲ, ಯಾಕಂತೇಳಿದರೆ ಆ ಪೌಡರಲ್ಲಿ ಆಲ್ರೆಡಿ ಸ್ವಲ್ಪ ಸ್ವೀಟ್ ಇರ್ತದೆ ಅದು, ಹಾಗಾಗಿ ಜಾಸ್ತಿ ಸ್ವೀಟ್ ಮಾಡ್ಕೊಳ್ಬೇಕಂತ ಇಲ್ಲ. ಹಾಗಾಗಿ ನೋಡಿ, ಬೆಲ್ಲ ಸ್ವಲ್ಪ ಕಂಪ್ಲೀಟಾಗಿ ಮೆಲ್ಟ್ ಆಗಬೇಕು. ನೋಡಿ, ಇವಾಗ ಕಂಪ್ಲೀಟಾಗಿ ಮೆಲ್ಟ್ ಆಗಿದೆ ಎಲ್ಲ. ಇವಾಗ ಇದಕ್ಕೆ ನೋಡಿ, ಇವಾಗ ಇದಕ್ಕೆ ತೆಂಗಿನ ತುರಿಯನ್ನು ಸೇರಿಸ್ಕೊಳ್ಬೇಕು. ಇದರಲ್ಲಿ ಅರ್ಧ ತೆಂಗಿನ ತುರಿಯಲ್ಲಿ ನಾನು ಅರ್ಧ ಹಾಕಿದ್ದೇನೆ, ಅರ್ಧದಲ್ಲಿ ಅರ್ಧ ಉಂಟಿದ್ರಲ್ಲಿ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಆಯ್ತು. ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಇವಾಗ ಇದಕ್ಕೆ ನಾನು ಆಲ್ರೆಡಿ ಶೇಂಗಾವನ್ನು ಫ್ರೈ ಮಾಡಿ ಇಟ್ಟಿದ್ದೇನೆ. ಇದು ಕಡಲೆ ಉಂಟಲ್ವ, ಅದನ್ನು ಫ್ರೈ ಮಾಡಿ ಅದರದ್ದು ಸಿಪ್ಪೆ ಎಲ್ಲ ನಾನು ತೆಗೆದಿದ್ದೇನೆ.
ಅದನ್ನು ಇದಕ್ಕೆ ಸೇರಿಸ್ಕೊಂಡ್ರೆ ಆಯಿತು. ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಹಾಗೆ ಇದಕ್ಕೆ ತುಪ್ಪ ಕೂಡ ಹಾಕಿದರೆ ಟೇಸ್ಟ್ ಆಗ್ತದೆ, ಬೇಕಾದರೆ ಹಾಕ್ಬೋದು, ತುಪ್ಪ ಆಪ್ಷನಲ್ ಇದ್ರೆ ಹಾಕ್ಬೋದು, ತುಪ್ಪ ಹಾಕಿದ್ರು ಕೂಡ ತುಂಬ ಟೇಸ್ಟ್ ಆಗ್ತದೆ. ಹಾಗೆ ಇವಾಗ ಇದಕ್ಕೆ ಆವಾಗ ನಾವು ಫ್ರೈ ಮಾಡಿಟ್ಟಂತಹ ಪೌಡರ್ ಉಂಟಲ್ವ, ಅದನ್ನು ನಾವು ನೋಡಿ ಸೇರಿಸ್ಕೊಂಡ್ರೆ ಆಯಿತು. ಇದನ್ನು ಈ ರೀತಿಯಾಗಿ ಸೇರಿಸ್ಕೊಂಡು ಮಿಕ್ಸ್ ಮಾಡಬೇಕು. ತುಂಬ ಚೆಂದ ಆಗ್ತದೆ. ಇದರ ಟೇಸ್ಟ್ ಹೇಗಿರ್ತದೆ ಅಂತ ಹೇಳಿದರೆ, ಅದು ನಮಗೆ ಸ್ವೀಟ್ ಇರ್ತದಲ್ವ, ಚಿಕ್ಕಿ ಸ್ವೀಟ್, ಆ ರೀತಿಯಾಗಿರ್ತದೆ ಟೇಸ್ಟ್, ತುಂಬ ಟೇಸ್ಟಿ ಆಗಿರ್ತದೆ. ಹಾಗೆ ಇದನ್ನಿವಾಗ ಬಿಸಿ ಬಿಸಿ ಇರುವಾಗಲೇ ನಾವು ಇದರದ್ದು ಲಡ್ಡು ಮಾಡ್ಕೊಳ್ಬೇಕು. ನಾನು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಇದಕ್ಕಿವಾಗ ನಾನು ಸ್ವಲ್ಪ ತೆಂಗಿನೆಣ್ಣೆಯನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ. ಇದು ನಾನು ತುಪ್ಪದ ಬದಲು ಹಾಕ್ತಾ ಇರೋದು. ಇವಾಗ ನನ್ನ ಹತ್ರ ತುಪ್ಪ ಇಲ್ಲ, ಹಾಗಾಗಿ ನಾನು ಆಪ್ಷನಲ್ ಆಗಿ ತೆಂಗಿನೆಣ್ಣೆ ಹಾಕ್ತಾ ಇದ್ದೇನೆ. ಬೇಕಾದರೆ ಇದಕ್ಕೆ ತುಪ್ಪ ಆ್ಯಡ್ ಮಾಡ್ಬೋದು. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದಿವಾಗ ಬಿಸಿ ಬಿಸಿನೇ ಉಂಟು. ಈ ರೀತಿಯಾಗಿ ಬಿಸಿ ಬಿಸಿ ಇರುವಾಗಲೇ ಇದರದ್ದು ಲಡ್ಡು ಮಾಡ್ಕೊಳ್ಬೇಕು. ಈ ರೀತಿಯಾಗಿ ರೌಂಡ್ ಆಗಿ ಲಡ್ಡು ಮಾಡಿಕೊಂಡ್ರೆ ಆಯಿತು. ಓಕೆ ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಬೇಗ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಈ ರೀತಿಯಾಗಿ ಉಂಡೆಯನ್ನು ಮಾಡಿಕೊಳ್ಬೇಕು. ಎಷ್ಟು ಚೆನ್ನಾಗಿ ಉಂಡೆ ಕೂಡ ಕಟ್ಲಿಕ್ಕೆ ಬರ್ತಾ ಉಂಟು. ಬಿಸಿ ಬಿಸಿನೇ ಉಂಟು, ಅಂದರೆ ಜಾಸ್ತಿ ಬಿಸಿ ಇಲ್ಲ, ಯಾಕಂದರೆ ನಾನು ಇದರದ್ದು ಪುಷ್ಟಿ ಪೌಡರನ್ನು ನಾನು ಫಸ್ಟೇ ಫ್ರೈ ಮಾಡಿ ಇಟ್ಟಿದ್ದೆ ಅಲ್ಲ, ಹಾಗಾಗಿ ನಾವು ಪೌಡರನ್ನು ಫ್ರೈ ಮೊದಲೇ ಮಾಡಿಟ್ಟದ್ರಿಂದ ಹಾಗಾಗಿ ಅಷ್ಟು ಬಿಸಿ ಅಂತ ಅನಿಸಲ್ಲ, ಸ್ವಲ್ಪ ಬಿಸಿ ಉಂಟು. ಹಾಗಾಗಿ ನಿಮಗೆ ಈ ಥರ ಫ್ರೈ ಮಾಡ್ಕೊಳ್ಳಿಕ್ಕೆ, ಲಡ್ಡು ಮಾಡ್ಕೊಳ್ಳಿಕ್ಕೆ ಈಸಿ ಆಗ್ತದೆ. ಈ ಥರ ಮಾಡಿದರೆ ಮಕ್ಕಳು ತಿಂತಾರೆ, ಇಲ್ಲಾಂದರೆ ಕಾಲಿನ ಪೌಡರ್ ಮಕ್ಕಳು ಹೆಚ್ಚಾಗಿ ತಿನ್ನೋದು ತುಂಬ ಕಮ್ಮಿ. ಓಕೆ, ನಾನಿವಾಗ ಇದೆಲ್ಲ ಲಡ್ಡು ಮಾಡ್ಕೊಳ್ತೇನೆ, ಮತ್ತೆ ತೋರಿಸ್ತೇನೆ. ನೋಡಿ ಫ್ರೆಂಡ್ಸ್, ನಾನು ಎಲ್ಲ ಲಡ್ಡುವನ್ನು ಮಾಡ್ಕೊಂಡಿದ್ದೇನೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ತುಂಬ ಈಸಿಯಾಗಿ ಮಾಡೋದು. ಅದು 5 ಮಿನಿಟ್ಸಲ್ಲಿ ಆಗ್ತದೆ. ಹೆಚ್ಚು ಏನು ಇದಕ್ಕೆ ನಾವು ಐಟಮ್ ಯೂಸ್ ಮಾಡಲಿಲ್ಲ. ಅಂಗನವಾಡಿಯಲ್ಲಿ ಸಿಗುವಂಥ ಒಂದು ಬೆಲ್ಲದಿಂದ ಮತ್ತು ಪುಷ್ಟಿ ಪೌಡರಿಂದ ಮಾಡಿರುವಂಥದ್ದು ಇದು. ನೋಡಿ, ಕೆಲವರೆಲ್ಲ ಇದನ್ನು ವೇಸ್ಟ್ ಮಾಡ್ತಾರೆ, ಅಂದರೆ ಅದು ಅಷ್ಟು ಟೇಸ್ಟ್ ಇಲ್ಲ ಅಂತ ಎಲ್ಲ ಅಷ್ಟು ಯೂಸ್ ಮಾಡೋದಿಲ್ಲ. ಬಟ್ ಈ ರೀತಿಯಾಗಿ ನೀವು ಯೂಸ್ ಮಾಡೋದ್ರಿಂದ ಸಣ್ಣ ಮಕ್ಕಳಿಗೆ ಸಹ ಕೊಡ್ಬೋದು, ಈಗ ಮಗುವಿಗೆ ಅಂತ ಕೊಡ್ತಾರೆ. ಹಾಗಾಗಿ ಇದನ್ನು ಮಗುವಿಗೆ ಸಹ ನಾವು ತಿನ್ನಿಸ್ಬೋದು, ಯಾಕಂದರೆ ನಾವು ಇದಕ್ಕೆ ಬೆಲ್ಲ ಕೂಡ ಅದೊಂದು ಹೆಲ್ದಿ ಬೆಲ್ಲ ಹಾಕಿರ್ತೇವಲ್ವ, ವಾಲೆ ಬೆಲ್ಲ, ಹಾಗಾಗಿ ಇದು ಕೊಡ್ಬೋದು. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದನ್ನು 1 ವೀಕ್ ತನಕ ಸ್ಟೋರ್ ಮಾಡ್ಬೋದು, ಫ್ರಿಡ್ಜಲ್ಲಿ ಇಟ್ಟು ನೀವು ತಿನ್ಬೋದು. ಮತ್ತು ಬೇಕಾದಾಗ ಈಸಿ ಅಲ್ವಾ ಮಾಡಲಿಕ್ಕೆ, ಹಾಗೆ ನೀವು ಸ್ವಲ್ಪ ಸ್ವಲ್ಪ ಮಾಡ್ಕೊಳ್ಬೋದು. ನೋಡಿ, ನಾನು ಇಷ್ಟು ದೊಡ್ಡ ಪ್ಯಾಕೆಟಲ್ಲಿ ನಾನು ಸ್ವಲ್ಪನೇ ಯೂಸ್ ಮಾಡಿದ್ದೇನೆ, ಹಾಗಾಗಿ ಸ್ವಲ್ಪ ಸ್ವಲ್ಪ ಮಾಡಿ ಬೇಕಾದಾಗ ಯೂಸ್ ಮಾಡ್ಬೋದು. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋ ಒಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್.